ಅಂದ್ರೆ ಕಾಲಚಕ್ರ ಅನ್ನೋದು ಹೇಗೆ ಬದ್ಲಾಗ್ತಾ ಬರತ್ತೆ ಯಾವ್ಯಾವ ರೀತಿ ಇದಿದ್ದು ಅಹ್ ಸಮಾಜದ ಒಂದು ಚಿತ್ರಣ ಅನ್ನೋದು ಬದ್ಲಾಗ್ತಾ ಬದ್ಲಾಗ್ತಾ ಹೋಗತ್ತೆ ಆ ಇಲ್ಲಿ ಈಗ ಬಾಲ್ಯ ವಿವಾಹ ಆಗ ನೋಡಿ ಅಹ್ ಹುಡುಗಿ ತುಂಬಾ ಚಿಕ್ಕವಳಿದ್ದಾಗ ಐದು ಆರು ವರ್ಷ ಏಳು ವರ್ಷ ಆಗೋದ್ರೊಳೆ ಅವಳಿಗೆ ಫಿಕ್ಸ್ ಮಾಡಿ ಬಿಡ್ತಿದ್ರು ಯಾರು ಹುಡುಗ ಏನು ಅಂತ ಆಮೇಲೆ ಮುಟ್ಟಾಗ್ತಾ ಹಾಗೆ ಕರ್ಕೊಂಡು ಹೋಗಿ ಗಂಡನ ಮನೇಲಿ ಬಿಟ್ಬಿಡ್ತಿದ್ರು ಇವಾಗ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಅಂದ್ರೆ ತುಂಬಾ ವಿಚಿತ್ರ ಅನ್ಸುತ್ತೆ ಇದು ಹೇಗೆ ಅಷ್ಟು ಚಿಕ್ಕ ಮಗುವನ್ನ ಈಗ ಮದರ್ಶವನಷ್ಟು ದೊಡ್ಡ ಮಗುವಿಗೆ ಈಗಾಗಲೇ ಹುಡುಗನನ್ನ ಗೊತ್ತು ಮಾಡೋದು ಆಮೇಲೆ ದೊಡ್ಡವಳಾದ ತಕ್ಷಣ ಕಳಿಸ್ಕೊಟ್ ಬಿಡೋದು ಹೇಗೆ ಸಾಧ್ಯ ಅಂತ ಆಮೇಲೆ ನೋಡಿ ಅದು ಅದೇ ಮುಂದುವರಿತಾ ಬಂದಿತ್ತು ಆಮೇಲೆ ಅದು ಬ್ಯಾನ್ ಆಯಿತು ಕಾನೂನು ಪ್ರಕಾರ ಕೂಡ ಅದು ಅಪರಾಧ ಅಂತ ಆಯ್ತು ಜನ ಕೂಡ ಅದನ್ನ ಈಗ ಏನು ಹದಿನೆಂಟು ವರ್ಷ ಅಂತ ಕಾನೂನು ಕೊಟ್ಟರು ಇವಾಗ ಬಹುಶಃ ಹದಿನೆಂಟು ವರ್ಷ ಆದ ತಕ್ಷಣ ಮದುವೆ ಮಾಡೋದು ನಾವೆಲ್ಲೂ ನೋಡಲ್ಲ ಅಲ್ವಾ ಯಾರು ಮಾಡ್ತಾರೆ ತುಂಬಾ ಕಡಿಮೆ ಅಥವಾ ಇಲ್ವೇ ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಓಹ್ ಹದಿನೆಂಟು ವರ್ಷ ಇನ್ನು ಕಾಯಬೇಕು ಆ ತಕ್ಷಣ ಮದುವೆ ಮಾಡೋಣ ಅನ್ನೋ ಅರ್ಜೆನ್ಸಿ ಇಲ್ಲ ಆಮೇಲೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಇವಾಗಂತೂ ಮೂವತ್ತು ಮೂವತ್ತೈದು ಆದಮೇಲೆ ಮದುವೆ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದವರು ತುಂಬಾ ಜನ ಇದೆ ಕಾಲಚಕ್ರ ಹಿಂಗೆ ಒಂದು ಕಡೆಯಿಂದ ಹೋಗ್ತಾ ಇದೆ ಅದೇ ನೀವು ಇನ್ನೊಂದು ಕಡೆ ಒಬ್ಸರ್ವ್ ಮಾಡಿ ಲಿವ್ ಇನ್ ರಿಲೇಷನ್ಶಿಪ್ ಅನ್ನೋದು ತಮ್ಮ ತಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಗಳ ಜೊತೆಯಲ್ಲಿ ದೈಹಿಕವಾದ ಸಂಬಂಧ ಇಟ್ಕೊಳ್ಳೋವಂಥದ್ದು ಈ ಪರಸ್ಪರ ಈ ಒಂದು ರಿಲೇಷನ್ಶಿಪ್ ಏನಿದೆ ನಿಧಾನಕ್ಕೆ ಲೀಗಲೈಸ್ ಆಗ್ತಾ ಬಂತು ಇವಾಗ ಭಾರತದಲ್ಲಿ ಕೂಡ ಲಿವ್ ಇನ್ ರಿಲೇಶನ್ಶಿಪ್ ಅಂದರೆ ಅಡಲ್ಟ್ಸ್ ಹದಿನೆಂಟು ವರ್ಷ ಕಳೆದವರು ಲಿವಿನ್ ಅಲ್ಲಿ ಇದ್ದರೆ ಅದು ಲೀಗಲಿ ಒಂದು ಪ್ರಾಬ್ಲಮ್ ಅಲ್ಲ ಅನ್ನೋದು ಭಾರತದಲ್ಲಿ ಕೂಡ ಬಂತು ಇನ್ನು ನಿಧಾನಕ್ಕೆ ಮತ್ತೆ ನೋಡಿ ಈ ಲೀಗಲಿ ಈ ಒಂದು ಪರ್ಮಿಷನ್ ಬಂದರೂ ಕೂಡ ಟೆಕ್ನಿಕಲಿ ಹುಡುಗರು ಒಂದು ಅಪೋಸಿಟ್ ಸೆಕ್ಸಿಗೆ ಅಟ್ರಾಕ್ಟ್ ಆಗುವಂಥದ್ದು ಸಂಗಾತಿಯನ್ನು ಹುಡುಕುವಂಥದ್ದು ಅಥವಾ ದೈಹಿಕವಾಗಿ ಪರಸ್ಪರ ಸಂಪರ್ಕವನ್ನು ಬೆಳೆಸಬೇಕು ಅಂತ ಬಯಸುವಂಥದ್ದು ಯಾವಾಗ ಹದಿನಾಲ್ಕು ಹದಿನೈದು ಹದಿನಾರು ಇತ್ತೀಚಿನ ಮಕ್ಕಳಂತೂ ತುಂಬಾ ಬೇಗ ದೊಡ್ಡವರಾಗ್ತಾ ಇದ್ದಾರೆ ಆ ಸೋಷಿಯಲ್ ಮೀಡಿಯಾ ಅವರಿಗೆ ಮೊಬೈಲ್ ಸಿಗ್ತಾ ಇರುವಂಥದ್ದು ಎಲ್ಲ ಅಥವಾ ಸುತ್ತಮುತ್ತಲು ಟಿ ವಿ ಇದು ಎಲ್ಲ ಕಡೆಯಲ್ಲಿ ಎಲ್ಲ ರೀತಿಯ ಒಂದು ಅವರಿಗೆ ಸೋರ್ಸಸ್ ಸಿಗ್ತಾ ಇರೋದ್ರಿಂದ ಇನ್ಫಾರ್ಮೇಶನ್ ಅವ್ರು ತುಂಬಾ ಬೇಗ ದೊಡ್ಡವರಾಗ್ತಾ ಇದ್ದಾರೆ ಮಕ್ಕಳಲ್ಲಿ ದೈಹಿಕವಾದ ಈ ಸಂಪರ್ಕ ಕ್ರಿಯೆ ಇಂಥದ್ದೆಲ್ಲ ತುಂಬ ಚಿಕ್ಕ ವಯಸ್ಸಲ್ಲೇ ಹದಿನೈದು ಹದಿನಾರು ಹದಿನೇಳು ವರ್ಷಗಳಲ್ಲೇ ಬರ್ತಾ ಇದೆ ಮುಂದೆ ನೋಡಿದರೆ ಈಗ ಲಿವ್ ಇನ್ ಲೀಗಲ್ ಆಯ್ತಲ್ವಾ ಮತ್ತೆ ವಾಪಸ್ ಮುಂದೆ ಎಲ್ಲಿ ಹೋಗತ್ತೇಳಿ ಬಾಲ್ಯ ವಿವಾಹಕ್ಕೆ ಹೋಗಿ ತಲುಪತ್ತೆ ಅಂತ ಅನಿಸ್ತಾ ಇದೆ ಯಾಕಂದರೆ ಒಂದು ಮಗು ತಾನಾಗಿ ಇಷ್ಟಪಟ್ಟು ಒಬ್ಬ ಹುಡುಗನ ಜೊತೆ ಹೋದರೆ ಅದು ಲೀಗಲ್ ಅಪ್ಪ ಅಮ್ಮ ಒಳ್ಳೆ ಮನೆತನವನ್ನು ನೋಡಿ ಒಳ್ಳೆ ಕುಟುಂಬವನ್ನು ನೋಡಿ ಇವರಿಗೆ ಯಾರು ಸೂಟ್ ಆಗ್ತಾರೆ ಅಥವಾ ಇವಳ ಜಾತಕದಲ್ಲಿ ಹೇಗೆ ತಾರಾನುಕೂಲ ಏನೇನಿದೆ ಅಂತ ನೋಡಿ ಗೊತ್ತು ಮಾಡಿ ಮದುವೆ ಮಾಡಿದರೆ ಅದು ಅಪರಾಧ ಅದು ಶಿಕ್ಷಾರ್ಹ ಅಪರಾಧ ಆದರೆ ನಾವು ಖಂಡಿತ ಈಗ ಕಾನೂನು ಏನಿದೆ ಅದು ತುಂಬಾ ಅದ್ಭುತವಾಗಿದೆ ಅದ್ರ ಬಗ್ಗೆ ನನ್ನ ವಿರೋಧವಾಗಿ ನಾನು ಹೇಳ್ತಾ ಇರೋದಲ್ಲ